ಪದೇ ಪದೇ ಬೆಸ್ಕಾಂ ಅಧಿಕಾರಿಗಳ ಲಂಚ ಬಾಕತನ ಬಯಲಿಗೆ ಬರ್ತಾ ಇದೆ ಅಂದ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಹಣ ಕೊಟ್ರೆ ಸಾಕು ಲಕ್ಷ ಲಕ್ಷ ದುಡ್ಡು ಕೊಟ್ರೆ ಸಾಕು ಅವರ ಜೇಬಿ ಗಳಿಸ್ಬಿಟ್ರೆ ಎಂತ ಅಕ್ರಮ ಬೇಕಾದರೂ ನಡೆಸ್ತಾರೆ ಅಧಿಕಾರಿಗಳು ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ ನ್ಯೂಸ್ 18 ಕ್ಯಾಮೆರಾ ಕಂಡ ತಕ್ಷಣ ಓಡ ಹೋಗಿದ್ದಾರೆ ಪೀಣ್ಯದ ಬೆಸ್ಕಾಂ ಎ ಡಬಲ್ ಇ ಮಲ್ಲಿಕಾರ್ಜುನ್ ಡಬಲ್ ಇ ನರಸಿಂಹಮೂರ್ತಿ ಎಇ ಸುರೇಶ್ ಅವರು ಖಾಸಗಿ ಲೇಔಟ್ ಒಂದರಲ್ಲಿ 250 ಕೆವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಅನ್ನು ಹಾಕಿದ್ದಾರೆ ಸ್ಥಳೀಯ ಜನರು ಹಾಗೆಯೇ ಫ್ಯಾಕ್ಟರಿ ಮಾಲೀಕರಿಂದ ಲಂಚ ಪಡೆದು ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ ಅಂತ ನಮಗೆ ಆರೋಪ ಕೇಳಬಂತು ವಿಷಯ ಗೊತ್ತಾಯಿತು ನಾವು ಹೋದ್ವಿ ಅಲ್ಲಿ ವರದಿಯನ್ನು ಮಾಡೋದಕ್ಕೆ ನ್ಯೂಸ್ 18 ಯಾವಾಗ ಅಲ್ಲಿಗೆ ಹೋಯಿತು ಕ್ಯಾಮೆರಾ ನೋಡಿದ ತಕ್ಷಣ ಸ್ಥಳದಿಂದ ಬೆಸ್ಕಾಂ ಎ ಡಬಲ್ ಇ ಮಲ್ಲಿಕಾರ್ಜುನ್ ಅವರು ಕಾಲು ಕಿತ್ತಿದ್ದಾರೆ सब डिविजन पीण्य बेस्काम एसआरएस रस्ते आफीस मल्लिकार्जुन अंत ए डबल सुरेश अंत चोक्सुंदर वैंडम अंत बरुत्ते चोक्सुंदर वैंडम एवर इल्ली ट्रांसफार्मर इलीगल रोडल हाक ना एल्ला बिल्डिंग प्राइवेट लेवेट प्राइवेट लेवेट के आ बिल्डिंग ऐन सैंक्शन लोड केल्तर आ लोड तक ट्रांसफार्मर और बिल्डिंग हाको के आर्सी रूलस के आर्सी रूल वयलेशन प्राइवेट लेवेट प्राइवेट लेवेट इष्टू लेवेट के वे ट्रांसफार्मर बीबीएमपी रस्ते हाकि ಇಲ್ಲಿಂದ ಎಲ್ಲರಿಗೂ ಕೇಬಲ್ ಹಾಕಿ ಕರೆಂಟ್ ಕೊಡ್ತಿದ್ದಾರೆ ಪ್ರತಿಯೊಂದು ಏನೇ ಸೆಲ್ಫ್ ಎಕ್ಸಿಕ್ಯೂಷನ್ ವರ್ಕ್ ಅಂತ ಮಾಡ್ತಾರೆ ಆ ವರ್ಕ್ ಅವರ ಪ್ರಿಮಿಸಸ್ ಅಲ್ಲಿ ಮಾತ್ರ ಮಾಡಬೇಕು ಹೊರತು ಪಬ್ಲಿಕ್ ಜಾಗದಲ್ಲಿ ಹಾಕಂಗಿಲ್ಲ ಈ ತರ ಹಾಕಿದ್ರೆ ಯಾವ ಲೇಔಟ್ಗೂ ಟ್ರಾನ್ಸ್‌ಫಾರ್ಮರ್ ಹಾಕೋ ಅವಶ್ಯಕತೆನೇ ಇರಲ್ಲ ಇವರು ಮಾಡಿರೋ ತರ ಮಾಡಿದ್ರೆ ಆಮೇಲೆ ಏನಾಗಿದೆ ಇದಕ್ಕೆ ಇನ್ಸ್ಪೆಕ್ಟರೇಟ್ ಅಂತ ಹೇಳಿ ನಮ್ಮ ವಿದ್ಯುತ್ ಪರಿವೀಕ್ಷಕರು ಇರ್ತಾರೆ ಅವರು ಬಂದು ಇದನ್ನ ನೋಡಿ ಸರ್ಟಿಫೈ ಮಾಡಿ ಸೇಫ್ಟಿ ವರ್ಷನ್ ಎಲ್ಲ ಕರೆಕ್ಟ್ ಆಗಿದ್ಯಾ ಮೆಟೀರಿಯಲ್ ಚೆನ್ನಾಗಿರೋದು ಹಾಕಿದಾರಾ ವೆಂಡರ್ ಇದ್ಯಾ ಅಂತ ಹೇಳಿ ಕೇಳಾದ ಮೇಲೆ ಅವರು ಸರ್ಟಿಫೈ ಮಾಡಿದ ಮೇಲೆ ಚಾರ್ಜ್ ಮಾಡಬೇಕಿತ್ತು ಇವರು ನೆನ್ನೆ ರಾತ್ರಿ ನೆನ್ನೆ ಏನು ಮಾಡಿದಾರೆ ಸಂಜೆ ಗುತ್ತಿಗೆದಾರರ ಹತ್ರ ದುಡ್ಡು ತಗೊಂಡು ಲಕ್ಷಾಂತರ ರೂಪಾಯಿ ರಾತ್ರಿ ಚಾರ್ಜ್ ಮಾಡಿಬಿಡಿದ್ದಾರೆ ಇವಾಗ ನಾನು ಅವರಿಗೆ ಕೇಳಿದಕ್ಕೆ ಇದು ಇನ್ಸ್ಪೆಕ್ಟರ್ ಅಪ್ರೂವಲ್ ಆಗಿಲ್ಲ ಪರಿವೀಕ್ಷಕರು ಬಂದು ನೋಡಿಲ್ಲ ಪರ್ಮಿಷನ್ ಇಲ್ಲದೆ ಹೆಂಗ್ ಚಾರ್ಜ್ ಮಾಡಿದಿರಾ ಅದು ರೋಡ್ ಅಲ್ಲಿ ಹಾಕಿಲ್ಲ ಅಂತ ಕೇಳಿದಕ್ಕೆ ಬೈ ಮಿಸ್ ಆಗಿ ಹಾಕಿಬಿಟ್ಟಿದೀವಿ ಈಗ ತೆಗೀತೀವಿ ಈಗ ತೆಗೆದು ಬಿಡ್ತೀವಿ ಅಂತ ಈಗ ಬಂದು ಅವರು ಹೇಳ್ತಾರೆ ನಾವು ಬಂದು ಕೇಳಿದಕ್ಕೆ ಇದು ಅಕ್ಷಮೆ ಅಪರಾಧ ಮಾಡಿರೋದು ಇವರು ಏನಂದ್ರೆ ದುಡ್ಡು ತಗೊಂಡು ಪಬ್ಲಿಕ್ ಜಾಗದಲ್ಲಿ ಈ ಟ್ರಾನ್ಸ್‌ಫಾರ್ಮರ್ ಹಾಕಿರೋ ತಪ್ಪು ಇಷ್ಟು ಜನ ಬಿಲ್ಡಿಂಗ್ ಅವರು ಎಲ್ಲ ವೈಲೇಷನ್ ಮಾಡಿದರೆ ಎಲೆಕ್ಟ್ರಿಕಲ್ ಕಮಿಷನಿಂಗ್ ಅಪ್ರೂವಲ್ ಆಗಿಲ್ಲ ಮತ್ತೆ ಈಗ ನಿಮ್ಮ ಮುಂದೆ ನೀವು ನೋಡಿದಿರಾ ಪಕ್ಕದಲ್ಲಿ ಒಂದು 250 ಕೆವಿ ಡಿಪಾರ್ಟ್ಮೆಂಟ್ ಟ್ರಾನ್ಸ್‌ಫಾರ್ಮರ್ ಇದೆ ಆ ಟ್ರಾನ್ಸ್‌ಫಾರ್ಮರ್ ಚಾರ್ಜ್ ಅಲ್ಲಿ ಇದೆ ಅದರಿಂದ ಓವರ್ ಹೆಡ್ ಲೈನ್ ಹೋಗಿದೆ ಮೇಲೆ ಅದು ಓವರ್ ಹೆಡ್ ಚಾರ್ಜ್ ಅಲ್ಲಿ ಇದೆ ಈಗ ಕರೆಂಟ್ ಇದೆ ಆದ್ರೆ ಇಲ್ಲಿ ಬೇರೆ ಕಡೆ ಎಬಿ ಕೇಬಲ್ ಎಳೆದಿದ್ದಾರೆ ಇಲ್ಲಿ ಏನಾಗಿದೆ ಯಾರಾದರೂ ಈ ಜಿವೈಸ್ ನ ಮುಟ್ಟಿದ್ರೆ ಕರೆಂಟ್ ಹೊಡಿತದೆ ಯಾಕೆ ಅಂದ್ರೆ ನೋಡಿ ಮೇಲ್ಗಡೆ ಟೇಪ್ ಹಾಕಿದ್ದಾರೆ ಆ ಹೀಟ್ ಆದ್ರೆ ಇದೇನನ್ನ ತಗಲದ್ರೆ ಕೆಳಗಡೆ ದಾರಿನಲ್ಲಿ ಹೋಗೋರು ಯಾರು ಅತ್ತಿ ತಪ್ಪಿ ಮಿಟ್ರೆ ಪ್ರಾಣ ಅಂತೂ ಹೋಗುತ್ತೆ ಯಾವ ಉದ್ದೇಶದಿಂದ ಮಾಡಿದರೆ ಗೊತ್ತಿಲ್ಲ ಇದು ಮಾಡಿರೋದು ಕಾನೂನಿನ ವೈಲೇಷನ್ ಮಾಡಿದರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ ಆಗಿದ್ದಾರೆ ಯಾರ್ಯಾರು ತಪ್ಪು ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ನಾವು ಎಂಡಿಗೂ ಗಮನಕ್ಕೆ ತಂದಿದ್ದೀವಿ ಡಿಟಿ ಅವರ ಗಮನಕ್ಕೆ ತಂದಿದ್ದೀವಿ ಚೀಫ್ ಗಮನಕ್ಕೆ ತಂದಿದ್ದೀವಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಗಮನಕ್ಕೂ ನಾವು ತಂದಿದ್ದೀವಿ ಇಲ್ಲ ಇದು ಮಾಡಿರೋ ಸರಿ ಇದೆ ಅನ್ನೋದಾದ್ರೆ ನಾವು ಒಂದೆ ಎಲ್ಲಾ ಗ್ರಾಹಕರಿಗೂ ಅನುಕೂಲ ಆಗ ರೀತಿನಲ್ಲಿ ಇಲ್ಲಿ ಯಾವ ರೀತಿ ಕೆಲಸ ಆಗಿದೆ ಅದೇ ರೀತಿ ಮಾಡ್ಕೊಡೋದಕ್ಕೆ ಒಂದು ಸರ್ಕ್ಯುಲರ್ ನ ಇಶ್ಯೂ ಮಾಡಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಏನು ಟ್ರಾನ್ಸ್‌ಫಾರ್ಮರ್ ಹಾಕಿರುವಂತ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡ ಕಾಮ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಅವರ ಪ್ರಾಣಕ್ಕೆ ತೊಂದರೆ ಆಗುವಂತ ರೀತಿಯಲ್ಲಿ
ಕೆಲ ಅಧಿಕಾರಿಗಳು ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ. ಅದ್ಯಾವುದು ಅಲ್ಲ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಟ್ರಾನ್ಸ್ಫಾರಂ ಮೊದಲಿಗೆ ಎಲ್ಲಿ ಹಾಕಿದ್ದಾರೆ ಅಂತ ನೋಡೋಣ. ಈ ರಸ್ತೆ ಗಮನಿಸಬಹುದು, ಇದು ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿರುವಂತಹ ಎಬಿಬಿ ರಸ್ತೆ, ತುಂಬಾ ದೊಡ್ಡ ರಸ್ತೆ ಏನಲ್ಲ, ಎರಡೂ ಕಡೆ ವಾಹನಗಳು ಓಡಾಡ್ತವೆ. ಆ ರಸ್ತೆಯ ಪಕ್ಕದಲ್ಲೇ ಸಾರ್ವಜನಿಕರು ಓಡಾಡುವಂತಹ ಫುಟ್ಪಾತ್ ಮತ್ತು ರಸ್ತೆಯ ಮಧ್ಯಭಾಗದಲ್ಲಿ ಈ ಒಂದು ಕಂಬವನ್ನ ಹಾಕಿದ್ದಾರೆ. ಯಾಕೆ ಸಾಮಾನ್ಯವಾಗಿ ರಸ್ತೆ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಇರೋದನ್ನ ನೋಡಿರ್ತೀರಾ, ಆದ್ರೆ ಇಲ್ಲಿ ಯಾವ ಕಾರಣಕ್ಕೆ ಹಾಕಿದ್ದಾರೆ, ಇದರಲ್ಲಿ ಏನ್ ರೂಲ್ಸ್ ವೈಲೇಷನ್ ಆಗಿದೆ ಅಂತ ಗಮನಿಸೋದಾದ್ರೆ, ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಯಾವುದೇ ಒಂದು ಕಟ್ಟಡಗಳಾಗಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು 35 KV ಹೆಚ್ಚಿನ ವಿದ್ಯುತ್ ಅನ್ನ ಬಳಕೆ ಮಾಡೋದಿದ್ರೆ ಅವರ ಸ್ವಂತ ಹಣದಲ್ಲೇ ಸ್ವಂತ ಜಾಗದಲ್ಲೇ ಈ ರೀತಿಯಾದಂತಹ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕಿಸ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಸುಮಾರು 3-4 ಫ್ಯಾಕ್ಟ್ರಿಗಳ ಬಳಿಯಲ್ಲಿ ಅಲ್ಲಿನ ಎಡಬಲಿ ಮಲ್ಲಿಕಾರ್ಜುನ್, ಈ ನರಸಿಂಹಮೂರ್ತಿ, ಈ ಸುರೇಶ್ ಏನು ಹಣವನ್ನ ಪಡೆದು ಅವರ ಒಂದು ಜಾಗದಲ್ಲಿ, ಅವರ ಒಂದು ಏನ್ ಜಾಗ ಇರುತ್ತಲ್ಲ ಆ ಒಂದು ಜಾಗದಲ್ಲಿ ಹಾಕುವಂತ ಬದಲಿಗೆ ಸುಮಾರು 5 ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳೇನಿದೆ ಅಲ್ಲಿಂದ ಹಣವನ್ನ ಪಡ್ಕೊಂಡು ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿ, ಅಂದ್ರೆ ರಸ್ತೆ ಫುಟ್ಪಾತ್ ಮಧ್ಯಭಾಗದಲ್ಲಿ ಒಂದು ಅವರ ಇಲಾಖೆಯ ಕಂಬಕ್ಕೆನೆ ಈ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸಿದ್ದಾರೆ, ಜೊತೆಗೆ ವಿದ್ಯುತ್ ಸಂಪರ್ಕವನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿನ ಗುತ್ತಿಗೆದಾರರು ಯಾರಿದ್ದಾರೆ, ಲೋಕಲ್ ಕಾಂಟ್ರಾಕ್ಟರ್ಸ್ ಮತ್ತು ಸಾರ್ವಜನಿಕ ಇಂಡಸ್ಟ್ರಿಯ ಬೇರೆ ಬೇರೆ ಒಂದು ಫ್ಯಾಕ್ಟ್ರಿಗಳಿದೆಯಲ್ಲ ಅವರೆಲ್ಲ ಬಂದು ಕೇಳಿದಂತಹ ಸಂದರ್ಭದಲ್ಲಿ ನಮ್ಮಿಂದ ತಪ್ಪಾಗಿದೆ, ಮಿಸ್ ಆಗಿಲ್ಲ, ಹಾಕ್ಬಿಟ್ಟಿದೀವಿ, ಇದನ್ನ ಕೂಡಲೇ ನಾವು ರಿಮೂವ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಎಡಬಲಿ ಮಲ್ಲಿಕಾರ್ಜುನ್ ಅವರು ಸ್ಥಳದಲ್ಲಿದ್ರು, News 18 ಕ್ಯಾಮ್ರಾ ನೋಡಿದ ಕೂಡಲೇ ಅವರು ಇಲ್ಲ ನಾನು ಇದು ರಿಯಾಕ್ಟ್ ಮಾಡಲ್ಲ ಅಂತೇಳಿ ಇಲ್ಲಿಂದ ಓಡ್ ಹೋಗಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಈ ರೀತಿಯಾಗಿ ಮಾಡಿರೋದು ಒಂದು ಸಾರ್ವಜನಿಕರ ಪ್ರಾಣಕ್ಕೂ ಅಪಾಯ, ಜೊತೆಗೆ ಬೆಸ್ಕಾಂ ಇಲಾಖೆಯ ರೂಲ್ಸ್ ಗಳನ್ನ ಖುದ್ದು ಅಧಿಕಾರಿಗಳೇ ಹಣದ ಆಸೆಗೆ ಯಾವ ರೀತಿಯಾಗಿ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕೂಡಲೇ ಇದನ್ನ ರಿಮೂವ್ ಮಾಡಬೇಕು, ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳು ಯಾರ್ಯಾರು ಇದಾರಲ್ಲ ಇವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರ ಜೊತೆಗೆ ಸ್ಥಳೀಯ ಗುತ್ತಿಗೆದಾರರು ಕೂಡ ಈಗ ಬೆಸ್ಕಾಂನ MD ಅವರು, ಜೊತೆಗೆ KPTC ಎಲ್ಲ MD ಅವ್ರಿಗೂ ಕೂಡ ಆಗ್ರಹಿಸಿದ್ದಾರೆ. ತಮ್ಮದೇ ಇಲಾಖೆಯ ರೂಲ್ಸ್ ಗಳನ್ನ ವೈಲೇಷ್ ಮಾಡಿ ತಮ್ಮ ಇಲಾಖೆಗೆ ನಷ್ಟ ಉಂಟು ಮಾಡೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ತೊಂದರೆಯನ್ನ ಕೊಡ್ತಿದ್ದಾರೆ ಅನ್ನುವಂತ ಒಂದು ವಿಚಾರಕ್ಕೆ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಇಬ್ರಾಹಿಂ ಜೊತೆಗೆ ಶಿವಪ್ರಸಾದ್, News 18.